ವೀಕ್ಷಕರಿಗೂ ನಿಮ್ಮ ಬಿಗ್ ಬಾಸ್ ಜಗದೀಶ್ ಮಾಡುವ ನಮಸ್ಕಾರಗಳು. ಹಾಯ್ 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 ಹಾಯ್. ನಿಮ್ಮೆಲ್ಲ ಪ್ರೀತಿಗೂ ಕೋಟಿ ಕೋಟಿ ನಮನಗಳು. ಓಕೆ, ಇವತ್ತು ಕಲರ್ಸ್ ಅಲ್ಲಿ ಇದ್ದೀನಿ. ಕಲರ್ಸ್ ಅವರು ಯಾ ದೇ ಟೋಲ್ಡ್ ಏನೋ ನಿಮ್ ಜೊತೆ ಮಾತಾಡಬೇಕು ಅಂತ ಕಲರ್ಸ್ ಮುಖಾಂತರ ಮಾತಾಡ್ತೀನಿ, ಯಾಕಂದ್ರೆ ನನಗೆ ಕಲರ್ಸ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ಜೀವನವು ಕಲರ್ಸ್ ಆಗಿರ್ಲಿ ಅಂತ. ನೋಡಿ ಸ್ನೇಹಿತರೆ, ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಹೋಗೋಕ್ಕೂ ಮುಂಚೆ ಒಂದಷ್ಟು ಹೋಮ್ವರ್ಕ್ಗಳೆಲ್ಲ ಆಯಿತು ನಮಗೆ. ಬೇಸಿಕಲಿ ನನಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗುವಂತ ಅಪ್ರೋಚ್ ಮಾಡಿದ್ದು ನನ್ನ ಅಜಯ್. ಈಸ್ ಒನ್ ಕಾಮನ್ ಫ್ರೆಂಡ್ ನನಗೆ, ಅಜಯ್ ಅವರು ಕಾಮನ್ ಫ್ರೆಂಡು. ಹೇಳೋದು, ಜಗದೀಶ್ವರ ಬನ್ನಿ ಬಿಗ್ ಬಾಸ್ಗೆ, ಯು ಶುಡ್ ಬಿಕಮ್ ಎ ಕಂಟೆಸ್ಟೆಂಟ್ ಆ್ಯಂಡ್ ಯು ವಿಲ್ ಆಲ್ಸೋ ಕ್ವಾಲಿಫೈ ಅಂತ. ಒಂದಷ್ಟು ವ್ಯವಸ್ಥೆಗಳು ನಡೀತಾ ಇತ್ತು ನಮಗೆ. ಸೊ ಎಲ್ಲರ ಮಧ್ಯೆ ಒಂದು ನಾನು ಹೋಗೇ ಹೋಗ್ತೀನಿ ಅನ್ನೋ ಒಂದು ಭರವಸೆ ಬಂದಾಗ ಐ ಸ್ಟಾರ್ಟೆಡ್ ವರ್ಕಿಂಗ್. ಸೊ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟೆ. ನನಗೆ ತುಂಬ ಈ ಬಿಗ್ ಬಾಸ್ ವಿಚಾರದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಏನು ಅಂತಂದರೆ, ಬೇಸಿಕಲಿ ನಾನು ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕೆ ಮುಂಚೆ ನಾನು ಐ ಥಿಂಕ್ ಸುದೀಪ್ ಸರ್ ಮುಂದೆ ಆ ಪ್ರೋಮೋಗೆ ಹೋಗಿದ್ದೆ. ನಿಜವಾಗ್ಲೂ ನಮಗೆ ತುಂಬ ಖುಷಿ ಕಟ್ಟಂಥ ವಿಚಾರ ಅಂತ ನಾನು ಹೇಳ್ಬೋದು. ಐ ಥಿಂಕ್ ಮನೆಗೆ ಹೋದಾಗ ನೀವೆಲ್ಲ ನೋಡಿದಿರ ಏನೇನು ಆಯಿತು ಅಂತ. ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾನು ಪ್ರಾಮಾಣಿಕವಾಗಿ ನನ್ನ ಆಟವನ್ನು ಆಡಿದ್ದೇನೆ. ಬಟ್ ನನಗನ್ಸಿದ್ದೇನು ಅಂತಂದರೆ, ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕಾದ್ರೆ ನಾನು ಒಂದು ಸಣ್ಣ ಪದ ಬಳಕೆ ಮಾಡಿದೆ ಅಂತ ನನ್ನ ಹೊರಗಡೆ ಹಾಕಿದ್ರು. ಅದೇ ಕೆಟ್ಟ ಪದಗಳನ್ನು ಬಳಕೆ ಮಾಡಿದಂಥ ಐ ಥಿಂಕ್ ಚೇತ್ರಾ ಕುಂದಾಪ್ ಅವರು, ಮತ್ತು ತುಗಾಲಿ ಸಂತೋಷ್ ಅವರ ವೈಫು, ಆಮೇಲೆ ಮಂಜಣ್ಣ, ಇವರೆಲ್ಲ ಇದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಇವರೆಲ್ಲ ಮಾಡಿದರೂ ಕೂಡ ಒಳ್ಳೆ ಇದ್ದಾರೆ, ಬಟ್ ನಾನು ಹೆಂಗೆ ನನಗೂ ಅರ್ಥ ಆಗ್ತಾಯಿಲ್ಲ. ಬಟ್ ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಒಂದು ಕನ್ನಡಿ ಇದ್ದ ಹಾಗೆ, ಬಿಗ್ ಬಾಸ್ ಅನ್ನೋದು ಒಂದು ಕನ್ನಡಿ ಇದ್ದ ಹಾಗೆ ನಮ್ಮ ಜೀವನದ ಐ ಥಿಂಕ್ ನಮ್ಮ ಭಾವನೆಗಳನ್ನು, ನಮ್ಮ ನಿಜವಾದ ಮುಖವನ್ನು, ಅಕಸ್ಮಾತ್ ಮುಖವಾಡ ಹಾಕೊಂಡಿದ್ರೆ ಮುಖವಾಡವನ್ನು ಕಳಚಿ ನಮ್ಮನ್ನು ಜನರ ಮುಂದೆ ನಿಜವಾಗೂ ನಾವೇನಿದೆ ತೋರಿಸುವಂಥ ಒಂದು ದೊಡ್ಡ ಕನ್ನಡಿ ನಮ್ಮ ಬಿಗ್ ಬಾಸ್ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಇಷ್ಟು ಕೋಟಿ ಪ್ರಪಂಚದಲ್ಲಿ 700-800 ಕೋಟಿ ಜನ ಇದ್ದಾರೆ, ಅದರಲ್ಲಿ ಕೇವಲ 16-17 ಜನ ಸೆಲೆಕ್ಟ್ ಆಗ್ತಾರೆ ಅಂತಂದರೆ ಅದರಲ್ಲಿ ನಾನೊಬ್ಬನು ಅಂತ ಅಂದರೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಈ ಖುಷಿಯನ್ನು ನಿಜವಾಗ್ಲೂ ನಾನು ಆಚರಿಸಿದ್ದೀನಿ. ಜೊತೆಯಲ್ಲಿ ನಾವು ಮಾಡಿದಂಥ ಈ ಐ ಥಿಂಕ್ ರೊಮ್ಯಾಂಟಿಕ್ ಬಾಯ್ ವಿಚಾರ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಥವಾ ಒಬ್ಬ ರಾಬಿನ್ ಹುಡ್ ಆಗಿ ಅಥವಾ ಡ್ಯಾನ್ಸರ್ ಆಗಿರ್ಬೋದು, ಒಬ್ಬ ಹೋರಾಟಗಾರ ಆಗಿರ್ಬೋದು, ಲೀಡರ್ ಆಗಿರ್ಬೋದು, ಒಬ್ಬ ಲವರ್ ಆಗಿರ್ಬೋದು, ಮತ್ತು ಬಿಗ್ ಬಾಸ್ ಮನೆಯ ಒಬ್ಬ ಅತಿಥಿ ಆಗಿರ್ಬೋದು, ಎಲ್ಲವುದನ್ನು ನಾನು ನನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ದಯಮಾಡಿ ನಾನು ನಿಮ್ಮೆಲ್ಲರಿಗೂ ಹೇಳೋದೇನು ಅಂತಂದರೆ, ಈ 15-16 ದಿವಸದಲ್ಲಿ ನನ್ನ ಕೈಲಾದಂಥ ಕೆಲಸಗಳನ್ನು ಅಥವಾ ಒಂದು ಆ್ಯಕ್ಟಿವಿಟಿನ ಮತ್ತೊಂದು ಹಾಡನ್ನು ಅಥವಾ ಪ್ರಾಮಾಣಿಕವಾಗಿ ಒಬ್ಬ ಫ್ರೆಂಡು ಮತ್ತು ಒಂದು ಇರಬೇಕು ಹೇಗೆ ಅಂತ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆಲ್ಲ ಖುಷಿಯಾಗಿದೆ, ನೀವೆಲ್ಲ ಮತ್ತೆ ಬಿಗ್ ಬಾಸ್ ವಾಪಸ್ ಹೋಗಿ ಅಂತ ಹೇಳ್ತೀರಾ. ನಾನು ಆ ರೀತಿ ಯಾವುದೇ ನಂಬಿಕೆಯನ್ನು ಇಟ್ಕೊಂಡಿಲ್ಲ, ಯಾಕಂದರೆ ಸುದೀಪ್ ಸರ್ ಹೇಳ್ಬಿಡ್ತಾರೆ ಬಿಗ್ ಬಾಸ್ ಕತೆಗೆ ಜಗದೀಶ್ ಮುಗಿದೋದ ಅಧ್ಯಾಯ ಅಂತ. ಸೊ ನಾನು ಅದೇ ರೀತಿ ನಂಬಿಕೆ ಇಟ್ಕೊಂಡು ಸುಮ್ಮನೆ ಇದ್ದೀನಿ. ಬಟ್ ಒಂದಂತು ನಿಜ, ಈ ಬಿಗ್ ಬಾಸ್ ನನ್ನಲ್ಲಿ ಒಂದು ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ. ಒಂದು, ನಾನು ತುಂಬ ಜೋರಾಗಿ ಮಾತಾಡ್ತಾ ಇದ್ದೆ, ಗಟ್ಟಿಯಾಗಿ ಮಾತಾಡ್ತಾ ಇದ್ದೆ, ಸ್ಪೀಡಾಗಿ ಮಾತಾಡ್ತಾ ಇದ್ದೆ, ಈಗ ಸಮಾಧಾನವಾಗಿ ಮಾತಾಡೋದನ್ನು ಕಲ್ತಿದ್ದೀನಿ. ಮೇಲೆ ಮಾತಾಡಬೇಕಾದ್ರೆ ಅಕ್ಕಪಕ್ಕ ನೋಡ್ತೀನಿ ಕ್ಯಾಮ್ರಾಗಳಿದೆಯಾ ಅಂತ, ಯಾಕಂದರೆ ಆ ಕ್ಯಾಮ್ರಾ ಒಂದು ನನ್ನ ಜೀವನದಲ್ಲೇ ಒಂದು ಫಿಯರ್ನ ತಂದಿದೆ. ಆಮೇಲೆ ನನಗೆ ಸಮಾಜದ ಒಂದು ಪ್ರತಿಬಿಂಬವೇ ಒಂದು ಈ ನಮ್ಮ ಬಿಗ್ ಬಾಸ್ ಅಂತ ಅನಿಸಿದ ನಿಜ. ಜೊತೆಯಲ್ಲಿ ನನಗನ್ಸಿದ್ದೇನು ಅಂತಂದರೆ, ನಾನೊಬ್ಬ ಕಂಟೆಸ್ಟೆಂಟ್ ಆಗಿ ನನ್ನ ಕ್ಯಾಲ್ಕುಲೇಟರ್ ಮೈಂಡಲ್ಲೇ ನಾನು ಅದನ್ನು ಆಡ್ತಾ ಇದ್ದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಬಟ್ ಒಂದು ವಿಚಾರ ನನಗನ್ಸಿದ್ದೇನು ಅಂತಂದರೆ, ಈ ಮೊಬೈಲ್ಗಿಂತ ಬಿಗ್ ಬಾಸ್ ಪ್ಲಾಟ್ಫಾರ್ಮಲ್ಲಿ ನನ್ನನ್ನು ಒಂದು ದೊಡ್ಡ ಸ್ಟಾರ್ ಆಗಿ ಮಾಡಿದಂಥ ಒಂದು ವಿಚಾರ ಏನಿದೆಯಲ್ಲ, ನಿಜವಾಗ್ಲೂ ಅದು ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ. ಅಲ್ಲಿ 75 ಕ್ಯಾಮ್ರಾ ಇದೆ, ಸುಮಾರು 1000 ಹೆಚ್ಚು ಜನ ನಮ್ಮನ್ನು ನಮಗೋಸ್ಕರ ಕೆಲಸ ಮಾಡ್ತಾರೆ. ಒಂದು ಅವರಿಗೆ 100,000 ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಬರ್ತದೆ ಈ ಒಂದು ಕಾರ್ಯಕ್ರಮ ನಡೆಸಲು. ಆಮೇಲೆ ನನಗೆ ತುಂಬ ಅದ್ಭುತವಾದಂಥ ವಿಚಾರಗಳು ಅಂತಂದರೆ, ಒಂದು ಬಿಗ್ ಬಾಸ್ ಮನೆ, ಬೆಳಗಿನ ಹಾಡು, ನಮ್ಮ ಸುದೀಪ್ ಸಾರು, ನಮ್ಮ ಡೈರೆಕ್ಟರ್ ಆದಂಥ ಪ್ರಕಾಶ್ ಸರು, ಜೊತೆಯಲ್ಲಿ ಆ ವೀಕೆಂಡ್ಗೆ ಬರುವಂಥ ಆ ವೀಕೆಂಡ್ ಪಂಚಾಯತಿ ಏನಿದೆಯಲ್ಲ, ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಅದೊಂದು ಪಾಠ ಅಂತ ನನಗೆ ಅನ್ನಿಸ್ತಾ ಇದೆ.
ನಾನು ಬಿಗ್ ಬಾಸ್ಗೆ ಹೋದಾಗ ನಂಗೆ ಹೋದಾಗ ಬಂದಿನ ಹೋಗಿ ಇದೆಲ್ಲ ಮಾಡಿದಾಗ ನನಗೆ ಸಿಕ್ಕಿದ್ದೆ ಜಾಸ್ತಿ, ಕಳ್ಕೊಂಡಿದ್ದು ತುಂಬ ಕಡಿಮೆ. ನನಗೆ ಬಂದಂಥ ಆಸ್ತಿ ಅಂತೂ ನನಗೆ ಈ ಸ್ಟಾರ್ಡಮ್ ಬಂದಿದೆ. ನನಗೆ ನಿಮ್ಮನ್ನೆಲ್ಲ ಎಲ್ಲರನ್ನೂ ಮನರಂಜಿಸುವ ಒಬ್ಬ ವ್ಯಕ್ತಿಯಾಗಿ ನಾನು ಉಳಿದಿದ್ದೇನೆ. ಜೊತೆಯಲ್ಲಿ ನನ್ನ ಭವಿಷ್ಯವನ್ನು ನಿರೂಪಿಸ್ಕೊಳ್ಳಿಕ್ಕೆ ಬಿಗ್ ಬಾಸ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ. ಸಾಕಷ್ಟು ಜನರಿಗೆ ಒಂದು ಒಂದು ಡೌಟ್ ಇದೆ, ಬಿಗ್ ಬಾಸ್ಗೆ ಏನೋ ಸ್ಕ್ರಿಪ್ಟ್ ಕೊಡ್ತಾರಾ ಅಂತ. 100% ಇದು ಸ್ಕ್ರಿಪ್ಟ್ ಬಿಗ್ ಬಾಸ್ ಅಂತೂ ಅಲ್ಲ, ನಾನು ಸಹ ಅದೇ ಥರ ಅಂದಿದ್ದೆ. ಇದು ಸ್ಕ್ರಿಪ್ಟೆಡ್ ಅಲ್ಲ, ಆಮೇಲೆ ಇಲ್ಲಿ ಯಾವುದೇ ನಾಟಕ ಮಾಡಬೇಕಾಗಿಲ್ಲ, ಆಮೇಲೆ ಇಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ನಡೆಯಲ್ಲ, ಇಲ್ಲಿ ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಇದೆ ಅಂತ ನಾನು ನನಗೆ ಅನಿಸಿದ್ದು. ನನಗೂ ಮುಂಚೆ ಸಾಕಷ್ಟು ಡೌಟ್ಗಳಿದ್ದು, ಬಟ್ ಆ ಡೌಟ್ಗಳನ್ನು ಮೀರಿ ಕೊನೆಯದಾಗಿ ನನಗೆ ಅನಿಸಿದೇನು ಅಂತಂದರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವುದು ಸಹ ಕೆಲವೊಂದು ರೂಲ್ಸು, ಇನ್ನೊಂದಷ್ಟು ಕೆಲವೊಂದು ನ್ಯಾಯನೀತಿಯಿಂದ ಇದೆ ಅಂತ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಅನ್ನುತ್ತಾ ಈ ಒಂದು ಲೈವನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ನಮ್ಮ ಕಲರ್ಸ್ ಚಾನಲನ್ನು ಎಂಕರೇಜ್ಮೆಂಟ್ ಮಾಡಿ, ನಮ್ಮ ಕಲರ್ಸ್ ಚಾನಲ್ಸ್ ಬರುವಂಥ ಎಲ್ಲ ಕಾರ್ಯಕ್ರಮ ದಯಮಾಡಿ ನೋಡಿ. ಕಲರ್ಸ್ನ ಬಿಗ್ ಬಾಸ್ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅಲ್ಲಿರುವ ಕಂಟೆಸ್ಟೆಂಟ್ಗಳು ನಿಮ್ಗೆ ಯಾರೇ ಇಷ್ಟ ಆದರೂ ಕೂಡ ದಯಮಾಡಿ ವೋಟ್ ಮಾಡಿ, ನಮ್ಮ ಬಿಗ್ ಬಾಸನ್ನು ಎಂಕರೇಜ್ಮೆಂಟ್ ಮಾಡಿ. ಅದು ನಿಮ್ಮ ಮಗು, ಅದು ನಿಮ್ಮ ಮನೆಯ ಕಂದ. ಹಾಗಾಗಿ ಒಂದು ಎರಡು ಮಾತುಗಳನ್ನು ಹೇಳುತ್ತಾ ನಾನು ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು. ನಾನು ನಿಮ್ಮ ಬಿಗ್ ಬಾಸ್ ಜಗದೀಶ್. ಲವ್ ಯು ಆಲ್. ಸಿ ಯು. ಬಾಯ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.